ಹಲೋ ಗಾಯ್ಸ್, ರಾಕಿಂಗ್ ಸ್ಟಾರ್ ಯಶ್ ಅವರ KGF ಸಿನಿಮಾದ ನಂತರ ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಾಕಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ಬಿಡುಗಡೆ ಆದವು. ಆದರೆ ಇಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂದರೆ ಎಲ್ಲ ಭಾಷೆಗಳಿಗೂ ತೆರಳಿ ಆ ಒಂದು ಸಿನಿಮಾದ ಪ್ರಚಾರವನ್ನು ಮಾಡಬೇಕು, ಎಲ್ಲ ಭಾಷೆಯ ಆಡಿಯನ್ಸ್ಗಳಿಗೂ ಕೂಡ ಆ ಒಂದು ಸಿನಿಮಾದ ಬಗ್ಗೆ ತಿಳಿಯುವಂತೆ ಮಾಡಬೇಕು. ನಂತರ ಆ ಒಂದು ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಕನ್ನಡದಲ್ಲೂ ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಿವೆ. ಇವರೆಲ್ಲ ಬಾಲಿವುಡ್ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಕೂಡ ಆ ಒಂದು ಸಿನಿಮಾದ ಪ್ರಚಾರವನ್ನು ಮಾಡಿದರು. ಇನ್ನು ಇಂಟರ್ವ್ಯೂ ಒಂದರಲ್ಲಿ ದರ್ಶನ್ ಅವರಿಗೂ ಕೂಡ ಪ್ಯಾನ್ ಇಂಡಿಯಾ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಗ ದರ್ಶನ್ ಅವರು, ನಾವು ಬೇರೆ ಭಾಷೆಯವರಿಗೆ ಸಿನಿಮಾವನ್ನು ಮಾಡಿಕೊಡ್ತೀವಿ, ಆದರೆ ನಾನು ಯಾವುದೇ ಕಾರಣಕ್ಕೂ ಬೇರೆ ಭಾಷೆಗಳಿಗೆ ಹೋಗಿ ಸಿನಿಮಾದ ಪ್ರಚಾರವನ್ನು ಮಾಡೋದಿಲ್ಲ, ನಾನು ಕನ್ನಡದಲ್ಲಿ ಮಾತ್ರ ಸಿನಿಮಾದ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿದರು. ಒಂದು ಸಿನಿಮಾದ ಸಕ್ಸಸ್ಗೆ ಪ್ರಚಾರ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಅದರಲ್ಲೂ ಬೇರೆ ಭಾಷೆಯ ಆಡಿಯನ್ಸ್ಗಳಿಗೆ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಬಂದಾಗ ಬೇರೆ ಭಾಷೆಯ ಆಡಿಯನ್ಸ್ಗಳಿಗೂ ಕೂಡ ನಮ್ಮ ಸಿನಿಮಾವನ್ನು ತಲುಪಿಸೋದು ತುಂಬಾ ಮುಖ್ಯವಾಗುತ್ತೆ. ಹೀಗಾಗಿ ಒಂದು ಸಿನಿಮಾದ ಪ್ರಚಾರ ಅನ್ನೋದು ಬಹಳ ಮುಖ್ಯವಾಗುತ್ತೆ. ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಟೈಮ್ನಲ್ಲಿ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಯಾವುದೇ ರೀತಿಯ ವರದಿಯನ್ನು ಮಾಡೋದಿಲ್ಲ ಅಂತ ಹೇಳಿದರು. ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳೇ ಖುದ್ದಾಗಿ ನಿಂತು ಕ್ರಾಂತಿ ಸಿನಿಮಾದ ಪ್ರಚಾರವನ್ನು ಮಾಡಿದರು. ಆದರೆ ಈಗ ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರೋದ್ರಿಂದ ಈ ಒಂದು ಸಿನಿಮಾದ ಪ್ರಚಾರವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಒಂದು ಕಡೆ ದರ್ಶನ್ ಅವರು, ನಾನು ಬೇರೆ ಭಾಷೆಗಳಿಗೆ ಹೋಗಿ ಸಿನಿಮಾದ ಪ್ರಚಾರವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ, ಅಂದರೆ ಬೇರೆ ಭಾಷೆಯ TV ಮಾಧ್ಯಮಗಳಲ್ಲಿ ಕನ್ನಡದ ಸಿನಿಮಾಗಳ ಬಗ್ಗೆ ಅಷ್ಟಾಗಿ ವರದಿ ಮಾಡೋದಿಲ್ಲ. ಇನ್ನು ಬಾಲಿವುಡ್ನಲ್ಲಂತೂ ಕನ್ನಡದ ಸಿನಿಮಾಗಳಿಗೆ ಅಷ್ಟಾಗಿ ಸಪೋರ್ಟ್ ಮಾಡೋದಿಲ್ಲ. ಈಗಿರುವಾಗ ಕಾಟೇರ ಸಿನಿಮಾವನ್ನು ಬೇರೆ ಭಾಷೆಯ ಆಡಿಯನ್ಸ್ಗಳಿಗೆ ಯಾವ ರೀತಿ ತಲುಪಿಸ್ತಾರೆ ಕಾಟೇರ ಚಿತ್ರತಂಡ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾ, ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದರೆ ತಪ್ಪದೇ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.